ಕನ್ನಡ ರಿನೋವೇಷನ್ ಮಾಡಿಕೊಟ್ಟಿದ್ದೀರಿ, ಟಚ್ ಸ್ಕ್ರೀನ್ ಕೂಡ ಕೊಡ್ತಾ ಇದ್ದೀರಿ, ಯಾವ ಕಾರಣಕ್ಕೆ, ಏನು ಸಮಾಚಾರ, ಏನನ್ಸುತ್ತೆ ಈ ಸರ್ವಿಸ್ ಮಾಡ್ಬೇಕಾದ್ರೆ? ಇಲ್ಲ ಸರ್, ಏನಿಲ್ಲ, ಎಲ್ಲ ಮಕ್ಕಳಿಗೂ ದುಡ್ಡಿರೋ ಮಕ್ಕಳೆಲ್ಲ ಸರಿ ದೊಡ್ಡ ದೊಡ್ಡ ಸ್ಕೂಲಿಗೆ ಸೇರ್ತಾರೆ, ಬಡ ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ತಾರೆ. ಗೌರ್ಮೆಂಟು ಸುಮಾರು ಖರ್ಚು ಮಾಡ್ತಾ ಇದೆ ವಿದ್ಯಾಭ್ಯಾಸಕ್ಕೆ, ಶಾಲೆಗೆ ತುಂಬ ಖರ್ಚು ಮಾಡ್ತಾ ಇದೆ. ಅದ್ರ ಜೊತೆಗೆ ನಾವ್ಯಾಕೆ ಈ ಸ್ಕೂಲ್ಗೆ ಇಂಪ್ರೂವ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಏನು ಗಾರ್ಮೆಂಟಲ್ಲಿ ಮಕ್ಕಳು ಓದಿ ಎಜುಕೇಷನ್ ಪಡಿತಾರೋ, ನಮ್ಮ ಗ್ರಾಮೀಣ ಮಟ್ಟದಲ್ಲೂ ಸಮೇತ ಅದಕ್ಕಿಂತ ದೊಡ್ಡ ಮಟ್ಟದಾಗ ಎಜುಕೇಷನ್ ಪಡಿಬೇಕು. ಅದರಲ್ಲೂ ಅದ್ರ ಅಷ್ಟು ಇಂಟೆಲಿಜೆಂಟು ನಮ್ಮ ಗೌರ್ಮೆಂಟ್ ಟೀಚರ್ ಇರ್ತಾರೆ. ಅದ್ರ ಜೊತೆಗೆ ನಾವ್ಯಾಕೆ ಅವ್ರಿಗೆ ಕೈ ಜೋಡಿಸ್ಬಾರ್ದು ಅನ್ನೋ ಉದ್ದೇಶದಿಂದ, ನಮ್ಮ ಮಕ್ಕಳು ಕಲಿಕೆ ಉದ್ದೇಶದಿಂದ ಇವತ್ತು ಇದು ನನ್ನ ಕೊಡುಗೆ ಅಂತ ನಾನು ಎಲ್ಲೂ ಹೇಳಲ್ಲ ಸರ್. ಜೀನಿ ಬಳಸಿದವರ ಕೊಡುಗೆ, ಜೀನಿ ಯೂಸ್ ಮಾಡಿ ಅದನ್ನು ಬಳಸಿ ಅದರಲ್ಲಿ ಬಂದಂಥ ಲಾಭನ ನಾನು ಇವತ್ತು ಗೌರ್ಮೆಂಟ್ ಶಾಲೆಗಳಿಗೆ ಖರ್ಚು ಮಾಡ್ತಾ ಇದ್ದೀನಿ. ತುಂಬ ಖುಷಿ ವಿಚಾರ ಇದು, ನಾವು ಮಾಡ್ಬೇಕಂತ ಕರ್ತವ್ಯ ಸರ್. ಯಾಕೆಂದರೆ ನಮ್ಗೆ ಇವತ್ತು ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟ್ ಸರ್. ಇವತ್ತು ಯಾಕೆಂದರೆ ನಾವು ಎಜುಕೇಷನ್ನು, ನಮಗೆ ಭಾಷೆ ಏನಾದರೂ ನಮ್ಗೆ ಎಲ್ಲ ಭಾಷೆ ಬಂದಿದ್ರೆ ಇವತ್ತು ಕರ್ನಾಟಕದಲ್ಲಿ ಏನು ಜೀನಿ ನಂಬರ್ ಒನ್ ಇದೆಯೋ ಇಂಡಿಯಾದಲ್ಲೂ ನಂಬರ್ ಒನ್ ಮಾಡ್ತಾ ಇದ್ವಿ. ಅಂದರೆ ನಮಗೆ ಭಾಷೆ ವಿದ್ಯಾಭ್ಯಾಸ ಬಂದಿದ್ರೆ, ಆ ವಿದ್ಯಾಭ್ಯಾಸ ಭಾಷೆ ಇಲ್ಲದಕ್ಕೆ ಇವತ್ತು ಕರ್ನಾಟಕದಲ್ಲಿ ಮಾತ್ರ ಓಡಾಡ್ತಾ ಇದ್ದೀವಿ. ಅದಕ್ಕೆ ಆ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೂ ಬೇಕು, ಎಲ್ಲರಿಗೂ ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಶಾಲೆನ ಇವತ್ತು ಸ್ಮಾರ್ಟ್ ಕ್ಲಾಸ್, ಅಂದರೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಮಕ್ಕಳು ಕಲಿಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಗ್ರಾಮೀಣ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸರ್.